ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ ರೆಡ್ಡಿ ಅಂತ ನಾನು ಇದೇ ಕೋಲಾರ ಜಿಲ್ಲೆಯ ಇದು ಬಂಗಾರಪೇಟೆ ತಾಲೂಕು ತೊಪ್ಪನಹಳ್ಳಿ ಗ್ರಾಮದವರು ನಾನು ಸೂಕ್ಷ್ಮ ಕಲೆಯಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿ ಒಂದು ಅಕ್ಕಿ ಕಲ್ಲಲ್ಲಿ 18 ವಿಗ್ರಹಗಳನ್ನ ಸೃಷ್ಟಿ ಮಾಡಿದಂತಕ್ಕಂಥವರು ನಾನು ಸಮಾಜ ಸ್ನೇಹ ಇರತಕ್ಕಂಥ ಒಬ್ಬ ವ್ಯಕ್ತಿ ಅದರಿಂದ ನಾನು ನಮ್ಮ ಊರಿಗೆ ತೆರಳಿ ಒಂದು ಶಿಕ್ಷಣದ ಬಗ್ಗೆ ಬಹಳ ಕಾಳಜಿ ಇದ್ದು ನಾನು ಅಕ್ಷರ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಒಂದು ವಿದ್ಯಾಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ಅದು ಬಾರ್ಡರ್ ಏರಿಯಾ ಅಂದರೆ ಕರ್ನಾಟಕ ಆಂಧ್ರ ತಮಿಳುನಾಡು ಒಂದು ಗಡಿ ಭಾಗದಲ್ಲಿ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊರತೆ ಇದ್ದ ಕಾರಣ ನಾನೊಂದು ಪ್ರೈವೇಟ್ ಸ್ಕೂಲನ್ನು ಓಪನ್ ಮಾಡಿ ಹಾಗೆ ಗೌರ್ಮೆಂಟ್ ಶಾಲೆಗಳು ಕೂಡ ನಾವು ಲ್ಯಾಂಡ್ಸ್ ಎಲ್ಲ ಡೊನೇಟ್ ಮಾಡಿದ್ದೀವಿ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಕ್ವಾಲಿಟಿ ಎಜುಕೇಷನ್ ಭಾಳ ಕೊರತೆ ಇದ್ದ ಕಾರಣದಲ್ಲಿ ನಾವು ಒಬ್ಬರನ್ನ ದೂಷಣೆ ಮಾಡಬಾರ್ದು, ನಾವು ನಮ್ಮ ಸಮಾಜವನ್ನು ನಾವು ಎಜುಕೇಷನ್ ಮುಖಾಂತರವಾಗಿ ಅದನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶ. ಹಾಗೆ ನಾನು ಮಾಡ್ತಾ ಇದ್ದಾಗ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಭಾಳಷ್ಟು ಕಿರುಕುಳ ಕೊಡ್ತಾಯಿದ್ರು. ಲಂಚ ಕೊಟ್ಟು ಪರ್ಮಿಷನ್ಸು ಬುಕ್ಸು ಅಂತ ಕೆಲವೊಂದು ಹಲವಾರು ವಿಚಾರಗಳಲ್ಲಿ ಅವರು ಲಂಚದ ಬೇಡಿಕೆ ನಿಕ್ಕಿದ್ರು. ಬಟ್ ನಾನು ಇಷ್ಟೊಂದು ಸಾಧನೆ ಮಾಡಿ ದೇಶದಲ್ಲಿ ಪ್ರಪಂಚದ ಮಟ್ಟದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿ ಇವರಿಗೆ ನಾನು ಲಂಚ ಕೊಟ್ಟು ನನ್ನ ಮಕ್ಳಿಗೆ ಏನೇನು ಕೊಡಲಿ, ಅವರ ಮಕ್ಕಳಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ನಮ್ಮ ಅಬ್ದುಲ್ ಕಲಾಂ ಅವರು ಆಗಿರ್ಲಿ, ನಮ್ಮ ಸುಭಾಷ್ ಚಂದ್ರ ಬೋಸು, ಗಾಂಧೀಜಿಯವರು, ಇವರಿಷ್ಟು ಕಷ್ಟ ಬಿದ್ದು ನಮಗೆ ಸ್ವಾತಂತ್ರ್ಯ ತಗೊಂಡ್ಬಂದು ಕೊಟ್ಟರು. ಬಟ್ ಎಲ್ಲೋಯ್ತು ಈ ಸ್ವಾತಂತ್ರ್ಯ ಅನ್ನೋದೊಂದು ಮನಸ್ಸಿಗೆ ಇದಾಯಿತು. ಆದ ಕಾರಣದಿಂದ ಇದನ್ನು ನಾನೇ ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ದೃಢ ನಿರ್ಧಾರ ತೆಗೆದುಕೊಂಡು ನಾನು ಈಗ ಬಿ ಓ ಅವರು ರಿನ್ಯೂವಲ್ಗೆ ಇದು ಡಿಮ್ಯಾಂಡ್ ಇಕ್ಕಿದ್ರು, ಲಂಚದ ಡಿಮ್ಯಾಂಡ್ ಇಕ್ಕಿದ್ರು. ಬಟ್ ನಾನು ಕೊಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ, ಯಾಕಂದರೆ ನಾನೇ ಕೊಟ್ಟು ಇನ್ನು ಬೇರೆಯವ್ರು ನಾನೇನು ಹೇಳ್ಕೊಡ್ಲಿ, ಮುಗ್ಧ ಮಕ್ಕಳಿಗೆ ಯಾವ ಥರ ಪಾಠ ಮಾಡಲಿ ನಾನು ಅನ್ನೋ ಒಂದು ಉದ್ದೇಶದಿಂದ ನಾನು ಎ ಸಿ ಬಿ ಅವ್ರನ್ನ ಅಪ್ರೋಚ್ ಮಾಡಿದೆ. ಅವರು ಸ್ಪಂದನೆ ಮಾಡಿ ಅವರ ತಂಡ ಡಿ ಎಸ್ ಪಿ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಅದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕರಪ್ಷನ್ ನಡೀತಾ ಇದೆ, ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ಅಂತ ಅವ್ರಿಗೆ ಒಂಥರ ಮನಸ್ಸು ಇದಾಗಿ, ಸರ್ ನಿಮಗೆ ಎಲ್ಲ ರೀತಿಯಲ್ಲಿ ನಾವು ಸಹಕಾರ ಮಾಡ್ತೀವಿ, ನೀವು ದಯವಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ಇದು ಮಾಡಿದ್ರು. ನಾವು ಕಂಪ್ಲೇಂಟ್ ಕೊಟ್ಟು ಅವ್ರು ಟ್ರ್ಯಾಪು ಮಾಡಿದ್ರು, ಅದರಿಂದ ಒಳ್ಳೆ ರೆಸ್ಪಾಂಡ್ ಕೂಡ ಬಂತು ನಮಗೆ ಜನರಿಂದ. ಮತ್ತು ನಮ್ಮ ನ್ಯಾಯಾಲಯ ಕೂಡ ಅವ್ರನ್ನ ಅಷ್ಟು ಈಸಿ ಆಗಿಬಿಟ್ಟಿಲ್ಲ, 20-22 ದಿವಸ ಬೇಲ್ ಕೂಡ ಕೊಟ್ಟಿದೆ ಅವ್ರನ್ನ, ಬಹಳ ಅವ್ರಿಗೇನು ಶಿಕ್ಷೆ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಅವ್ರಿಗೆ ಏನೇ ಒಂದು ತೊಂದರೆ ಆಗಿದ್ದರೂ ಸಹ ನೀವು ರೈಟಾಗಿ ನೀವು ಎ ಸಿ ಬಿ ಅವ್ರಿಗೆ ದೂರನ್ನು ಕೊಡಿ, ಅವ್ರು ಖಂಡಿತವಾಗೂ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗೂ ಅವರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ, ನಿಮಗೇನು ತೊಂದರೆ ಆಗಿದೆ ಅದನ್ನು ಸರಿಪಡಿಸ್ತಾರೆ. ನೀವು ಯಾವುದೇ ಮುಜುಗೋರಿಲ್ಲದೆ ಯಾವುದೇ ಭಯ ಇಲ್ಲದೆ ನೀವು ಬನ್ನಿ ಕಂಪ್ಲೇಂಟ್ ಕೊಡಿ, ಅದು ನಿಮ್ಮ ಹಕ್ಕು, ಅದು ಕಾನ್ಸ್ಟಿಟ್ಯೂಷನ್. ತಪ್ಪು ನಡೀತಾ ಇದೆ, ತಪ್ಪನ್ನ ನಾವು ಸರಿ ಮಾಡುತ್ತೆ ಬೇಕಾಗಿರೋದು ನಮ್ಮ ಕರ್ತವ್ಯ. ಯಾರೋ ಬಂದು ಸರಿ ಮಾಡೋದು, ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಒಬ್ಬರನ್ನ ದೂಷಣೆ ಮಾಡಬೇಡಿ. ನಿಮಗೆ ಏನಾದರೂ ತೊಂದರೆ ಆಗಿದೆ ನೀವೇ ಡೈರೆಕ್ಟಾಗಿ ಬನ್ನಿ, ಅದರಲ್ಲಿ ತಪ್ಪೇ ಇಲ್ಲ. ಹಾಗಾಗಿ ನಾವು ಸ್ವತಂತ್ರ ಭಾರತದಲ್ಲಿ ಇರ್ತಕ್ಕಂಥದ್ದು ನೀವು ಗಮನದಲ್ಲಿ ಇಟ್ಕೊಳ್ಳಿ, ನಾವು ಯಾವುದೇ ಗುಲಾಮಗಿರಿಯಲ್ಲಿಲ್ಲ. ನಾವು ನಮ್ಮ ಪೂರ್ವಿಕರು, ನಮ್ಮ ಸ್ವತಂತ್ರ ಹೋರಾಟಗಾರರು, ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು ಇವರೆಲ್ಲ ಪ್ರಾಣಗಳನ್ನೇ ಮುಡುಪಿಟ್ಟು ನಾವು ಸ್ವತಂತ್ರ ತೆಗೆದುಕೊಂಡು ಬಂದಿರೋದು. ಇದು ನಮ್ಮ ದೇಶ, ಇದು ನಮ್ಮ ಜಲ, ಇದು ನಮ್ಮ ಗಾಳಿ, ಇದು ಎಲ್ಲ ಕಾಲ ಕೂಡ ನಮ್ಮದೇ. ಹಾಗಾಗಿ ನೀವು ನಿಮ್ಮ ಸ್ವತಂತ್ರನ ಮರೆತು ಬಿಟ್ಟು ಭಯ ಬಿದ್ದುಕೊಂಡು ಈ ಮುಜುಗರ ಬಿಟ್ಬಿಟ್ಟು ದಯವಿಟ್ಟು ನೀವು ಒಬ್ಬ ಸಮಾಜ ಸ್ಪೃಹರಾಗಿ ನಿಮ್ಮದು ಒಂದು ಸಮಾಜದ ಒಂದು ಸೇವೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಾರ್ವಜನಿಕರು ನಿಮ್ಮ ತೊಂದರೆ ಆಗಿದ್ದಲ್ಲಿ, ಯಾರಾದರೂ ಲಂಚಕ್ಕೆ ಬೇಡಿಕೆ ಇಕ್ಕಿದ್ದಲ್ಲಿ ದಯವಿಟ್ಟು ನೀವು ಎ ಸಿ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಡಿ, ಅವರು 100%-100% ನಿಮಗೆ ಸಹಕಾರ ಮಾಡ್ತಾರೆ. ಹಾಗೆ ದುಷ್ಟರನ್ನು ಶಿಕ್ಷಣ ಮಾಡ್ತಾರೆ, ಶಿಷ್ಟವನ್ನು ರಕ್ಷಣೆ ಮಾಡ್ತಾರೆ. ಇದು ಇದು ನಮ್ಮ ಭಗವದ್ಗೀತೆ, ಇದು ನಮ್ಮ ಆಚಾರ, ಇದು ನಮ್ಮ ಪದ್ಧತಿ. ಇದನ್ನು ದಯವಿಟ್ಟು ಗಮನದಲ್ಲಿಟ್ಕೊಂಡು
ಸಾರ್ವಜನಿಕ ಎಸಿಪಿ ಅವರಿಗೆ ದೂರುಗಳನ್ನು ಕೊಟ್ಟು ನೀವು ನಮ್ಮ ದೇಶವನ್ನು ಕಾಪಾಡುವ ಒಂದು ಅನಿಲ್ ಸೇವೆಯನ್ನು ಮಾಡಲೇಬೇಕು ಅಂತ ಕೋರ್ತೀನಿ.